ಒಂದು ಕಾಲದಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಮತ್ತು ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ಆಪ್ತರಾಗಿದ್ದ ಕಾಂಗ್ರೆಸ್ ಮುಖಂಡರೊಬ್ಬರ ಪುತ್ರನೇ ಈ ಬಾರಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಸ್ಪರ್ಧಿಸಲಿದ್ದಾರೆ. 1991 ಚುನಾವಣೆಯಲ್ಲಿ ರಾಜೀವ್ ಗಾಂಧಿ ಅವರ ನಾಮಪತ್ರಕ್ಕೆ ಪ್ರಸ್ತಾಪಕರಾಗಿ ಸಹಿ ಮಾಡಿದ್ದ ಹಾಜಿ ಸುಲ್ತಾನ್ ಖಾನ್ 1999 ಸೋನಿಯಾ ಗಾಂಧಿ ಅವರ ನಾಮಪತ್ರಕ್ಕೂ ಪ್ರಸ್ತಾಪಕರಾಗಿ ಸಹಿ ಮಾಡಿದ್ದರು. ಇದೀಗ ಇವರ ಪುತ್ರ ಹಾಜಿ ಹಾರೂನ್ ರಶೀದ್ ಅವರು ಅಮೇಥಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ. ಪಕ್ಷದಲ್ಲಿ ನಮ್ಮನ್ನ ಮೂಲೆ ಗುಂಪು ಮಾಡಲಾಗುತ್ತಿದ್ದು ನಮ್ಮ ಇಡೀ ಸಮುದಾಯಕ್ಕೂ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಎಂದು ಹಾಜಿ ಹಾರೂನ್ ರಶೀದ್ ತಿಳಿಸಿದ್ದಾರೆ. ಅಮೇಥಿಯಲ್ಲಿ 6.5 ಲಕ್ಷ ಮತದಾರರಿದ್ದಾರೆ. ನಾವೆಲ್ಲರೂ ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸಲು ಚಿಂತನೆ ನಡೆಸಿದ್ದೇವೆ ಎಂದು ಹಾಜಿ ಹಾರೂನ್ ರಶೀದ್ ಹೇಳಿದ್ದಾರೆ. ಅಮೇಥಿಯಿಂದ ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಮತ್ತು ಬಿಜೆಪಿಯಿಂದ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಕಣಕ್ಕಿಳಿದಿದ್ದಾರೆ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯೊಂದನ್ನ ಕರೆದಿದ್ರು. ಆಗ ಎಲ್ಲ ಲೆಕ್ಕಾಚಾರಗಳನ್ನ ಪರ್ಫೆಕ್ಟ್ ಆಗಿ ಮಾಡಲಾಗಿದೆ. ಭಾರತದ ಜನಸಂಖ್ಯೆಯ 20% ಅಂದ್ರೆ 5 ಕೋಟಿ ಕುಟುಂಬಗಳು ಪ್ರತಿ ವರ್ಷ 72,000 ರೂಪಾಯಿಯನ್ನ ನೇರವಾಗಿ ತಮ್ಮ ಖಾತೆಗೆ ಪಡೆಯಲಿದ್ದಾರೆ ಎಂದು ಹೇಳಿದ್ದಾರೆ. ಇಂಟರ್ನೆಟ್ ನಲ್ಲಿ ಈಗಾಗಲೇ ಲೆಕ್ಕಾಚಾರಗಳು ಶುರುವಾಗಿವೆ. ಒಂದೊಂದು ಕುಟುಂಬಕ್ಕೆ ವರ್ಷಕ್ಕೆ 72,000 ರೂಪಾಯಿ ಅಂದ್ರೆ ವರ್ಷಕ್ಕೆ ಎಷ್ಟು ಖರ್ಚಾಗುತ್ತದೆ, ಆ 5 ಕುಟುಂಬಗಳು ಯಾವುವು ಇತ್ಯಾದಿ ಲೆಕ್ಕಾಚಾರಗಳು ಶುರುವಾಗಿವೆ. ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಚುನಾವಣೆ ಗೆದ್ದರೆ ಮತ್ತು ರಾಹುಲ್ ಗಾಂಧಿ ಪ್ರಧಾನಿಯಾದರೆ ಇಷ್ಟೊಂದು ಹಣವನ್ನ ರಾಹುಲ್ ಗಾಂಧಿ ಹೇಗೆ ಕ್ರೋಢೀಕರಿಸುತ್ತಾರೆ, ಈ 20% ಜನರು ಯಾರು, ಅವರನ್ನ ಹೇಗೆ ಗುರುತಿಸೋದು, ಅವರ ಆದಾಯದ ಮಿತಿ ಎಷ್ಟು, ಯಾರು ಬಡವರ ಲೆಕ್ಕಕ್ಕೆ ಬರ್ತಾರೆ, ಯಾವ ಆಧಾರದ ಮೇಲೆ ಈ ಭರವಸೆಯನ್ನ ರಾಹುಲ್ ಗಾಂಧಿ ಅವರು ದೇಶದ ಜನತೆಗೆ ನೀಡ್ತಾರೆ, ಈ ಲೆಕ್ಕವನ್ನ ಅವರಿಗೆ ಹೇಳಿದವ್ರು ಯಾರು ಇತ್ಯಾದಿ ಪ್ರಶ್ನೆಗಳು ಪುಟಿದೇಳ್ತಿವೆ. ಇದೊಂದು ಐತಿಹಾಸಿಕ ನಿರ್ಧಾರವಾಗಿದ್ದು ಕನಿಷ್ಠ ಆದಾಯ ಗ್ಯಾರಂಟಿ ಸ್ಕೀಮ್ನ ವಿವರವನ್ನ ನಿಮಗೆ ನಾನು ಅತ್ಯಂತ ಹೆಮ್ಮೆಯಿಂದ ನೀಡ್ತೀನಿ. ಇದನ್ನ ಭಾರತ ದೇಶದಲ್ಲಿ ಮಾತ್ರವಲ್ಲ ಇಡೀ ವಿಶ್ವದಲ್ಲಿ ಇಂತಹ ಯೋಜನೆಯನ್ನ ಯಾರು ರೂಪಿಸಿಲ್ಲ ಅಂತ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ.